ಇಂದು ಶುಕ್ರವಾರ. ತಾಯಿ ಚಾಮುಂಡೇಶ್ವರಿ ದೇವಿಯ ದಿವ್ಯ ದೃಷ್ಟಿಯಿಂದ, ದೇವಿಯ ಕೃಪೆಯಿಂದ ಈ ಏಳು ರಾಶಿಗಳಿಗೆ ಎಲ್ಲಿಲ್ಲದ ಅದೃಷ್ಟ. ಅನೇಕ ರೀತಿಯಲ್ಲಿ ಶುಭ ಫಲಗಳನ್ನು ಈ ಏಳು ರಾಶಿಯವರು ಕಾಣ್ತಾರೆ. ಬನ್ನಿ ಹಾಗಾದರೆ ಈ ಏಳು ರಾಶಿಗಳು ಯಾವುದು, ಈ ಏಳು ರಾಶಿಗಳಿಗೆ ಇರುವಂತಹ ಅದೃಷ್ಟ ಏನು ಅಂತ ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಇವತ್ತು ಸರ್ಕಾರಿ ಕೆಲಸಗಳಲ್ಲಿ ಅನುಕೂಲ. ಸ್ಥಿರಾಸ್ತಿ ನೋಂದಣಿಯನ್ನು ಮಾಡಿಕೊಳ್ತೀರಾ, ಮೇಲಾಧಿಕಾರಿಗಳಿಂದ ಸಹಾಯವನ್ನು ಇವತ್ತು ನೀವು ಪಡಿತೀರಾ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಕಿರಿಕಿರಿಗಳು ಇದ್ದರೆ ಇವತ್ತು ಎಲ್ಲವೂ ಬಗೆಹರಿಯುತ್ತೆ. ಅಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡಿತೀರಾ. ಇನ್ನು ರಾಜಕೀಯ ವ್ಯಕ್ತಿಗಳಿಂದ ಇವತ್ತು ನಿಮಗೆ ಸಹಕಾರ ಅನ್ನೋದು ದೊರೆಯುತ್ತೆ. ಇನ್ನು ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದದಿಂದ ಬಹಳ ದಿನಗಳಿಂದ ಇದ್ದ ಹಣಕಾಸಿನ ಸಮಸ್ಯೆಗಳು ಇವತ್ತು ನಿವಾರಣೆಯಾಗಿ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಇನ್ನು ಎರಡನೆಯದಾಗಿ ಕಟಕರಾಶಿ. ಕಟಕರಾಶಿಯವರಿಗೆ ಕೃಷಿಕರಿಗೆ ಇವತ್ತು ಅತಿ ಹೆಚ್ಚು ಲಾಭದಾಯಕ ದಿನ ಅಂತಲೇ ಹೇಳ್ಬೋದು. ಇನ್ನು ದೇವಿಯ ಕೃಪೆಯಿಂದ ಸಾಲಗಾರರಿಂದ ಮುಕ್ತಿ ಹೊಂದುವ ಸಾಧ್ಯತೆ ಇವತ್ತು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಹಂಭಾವದ ಮಾತುಗಳನ್ನು ಇವತ್ತು ನೀವು ಆಡೋದನ್ನು ನಿಲ್ಲಿಸಬೇಕು. ಮಿತ್ರರಿಂದ ಬೇಸರವನ್ನು ಉಂಟು ಮಾಡುವಿರಿ. ಯಾವುದೇ ಕಾರಣಕ್ಕೂ ಮಿತ್ರರೊಂದಿಗೆ ವಾದ ವಿವಾದಗಳನ್ನು ಇವತ್ತು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಈ ಕಟಕರಾಶಿಯ ವಿದ್ಯಾರ್ಥಿಗಳಿಗೆ ಇವತ್ತು ದೇವಿಯ ಕೃಪೆಯಿಂದ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚು ಪ್ರಗತಿಯನ್ನು ಇಂದು ನೀವು ಹೊಂದಲಿದ್ದೀರಿ. ಮೂರನೆಯ ರಾಶಿ ಸಿಂಹರಾಶಿ. ನಾನಾ ಕ್ಷೇತ್ರದಲ್ಲಿ ಉದ್ಯೋಗದ ಅವಕಾಶಗಳನ್ನು ನೀವು ಪಡಿತೀರಾ. ಯಾರಿಗೆ ಸಿಂಹರಾಶಿಯ ವ್ಯಕ್ತಿಗಳಿಗೆ ಬಹಳ ದಿನಗಳಿಂದ ಕೆಲಸವಿಲ್ಲ, ಉದ್ಯೋಗ ಇಲ್ಲ ಅಂತಿರ್ತೀರಾ, ಅಂಥವ್ರಿಗೆ ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ನಾನಾ ಕ್ಷೇತ್ರದಲ್ಲಿ ಉದ್ಯೋಗದ ಅವಕಾಶಗಳು ದೊರೆಯಲಿದೆ. ಇನ್ನು ಆರೋಗ್ಯದಲ್ಲಿ ಕೂಡ ಅತಿ ಹೆಚ್ಚು ಬದಲಾವಣೆಯನ್ನು ನೀವು ಕಾಣ್ತೀರಾ. ಸಿಂಹರಾಶಿಯ ವ್ಯಕ್ತಿಗಳು ಬಹಳ ದಿನಗಳಿಂದ ಆರೋಗ್ಯದ ಸಮಸ್ಯೆಗಳಿದ್ದರೆ ಆ ಆರೋಗ್ಯದ ಸಮಸ್ಯೆಗಳೆಲ್ಲವೂ ದೇವಿಯ ಕೃಪೆಯಿಂದ ನಿವಾರಣೆಯಾಗುತ್ತೆ. ಖರ್ಚು ಕೂಡ ಹೆಚ್ಚಾಗಿ ಇವತ್ತು ಕಂಡು ಬರ್ತಾ ಇದೆ. ನಿಮಗೆ ಲಾಭ ಕೂಡ ಇವತ್ತು ಹೆಚ್ಚಾಗಿರುತ್ತೆ, ಲಾಭಕ್ಕೆ ತಕ್ಕಂಗೆ ಖರ್ಚು ಕೂಡ ಇವತ್ತು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಉದ್ಯೋಗದ ಕೆಲಸದ ನಿಮಿತ್ತ ನೀವು ದೂರ ಪ್ರಯಾಣವನ್ನು ಕೂಡ ಇವತ್ತು ಮಾಡಬೇಕಾಗ್ಬೋದು. ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಆಕಸ್ಮಿಕವಾಗಿ ಉದ್ಯೋಗದಲ್ಲಿ ಧನಲಾಭ ಅಥವಾ ಅತಿ ಹೆಚ್ಚು ಲಾಭದಾಯಕ ದಿನ ಅಂತಲೇ ಹೇಳ್ಬೋದು. ಉದ್ಯೋಗ ಬದಲಾವಣೆಗೆ ಮನಸ್ಸನ್ನು ಕೂಡ ಮಾಡ್ತೀರಾ ನೀವು, ಆದರೆ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಉದ್ಯೋಗ ಬದಲಾವಣೆಯನ್ನು ಮಾಡದೆ ಅದೇ ವೃತ್ತಿಯಲ್ಲಿ ಮುಂದುವರೆದರೆ ಅತಿ ಹೆಚ್ಚು ಲಾಭವನ್ನು ನೀವು ಆ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಪಡಿತೀರಾ. ಇನ್ನು ಸಾಲಗಾರರಿಂದ ವಿಶೇಷವಾಗಿ ನೀವು ಇವತ್ತು ಸಾಲಗಾರರಿಂದ ಮುಕ್ತಿಯನ್ನು ಹೊಂದ್ತೀರಾ. ದೇವಿಯ ಕೃಪೆಯಿಂದ ಈ ತುಲಾರಾಶಿಯವರು ಕೂಡ ಸಾಲಗಾರರಿಂದ ಮುಕ್ತಿಯನ್ನು ಹೊಂದುತ್ತೀರಾ. ಆದಷ್ಟು ಬೇಗನೆ ಸಾಲವನ್ನು ತೀರಿಸುವುದಕ್ಕೆ ಮಾತನ್ನು ನೀವತ್ತು ನೀಡ್ತೀರಾ, ಅದರಂತೆಯೇ ಸಾಲಗಳು ಕೂಡ ತೀರುತ್ತದೆ. ಇನ್ನು ಅದೃಷ್ಟ ಕೂಡ ಇವತ್ತು ನಿಮಗೆ ಒಲಿದು ಬರುತ್ತೆ. ತುಲಾರಾಶಿಯವರಿಗೆ ಆದಷ್ಟು ದೇವಿಯ ಪ್ರಾರ್ಥನೆಯನ್ನು ಮಾಡಬೇಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ರಾಜಕೀಯ ವ್ಯಕ್ತಿಗಳಿಂದ ಅನುಕೂಲ. ಮಿತ್ರರೊಂದಿಗೆ ಪ್ರಯಾಣವನ್ನು ಮಾಡಬೇಕಾಗ್ಬೋದು. ನೀವು ಕೆಲಸ ಕಾರ್ಯಗಳಲ್ಲಿ ಇವತ್ತು ಯಶಸ್ಸು ನಿಮ್ಮದು. ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ಇವತ್ತು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಇನ್ನು ಉದ್ಯೋಗ ಹಾಗೂ ವ್ಯಾಪಾರಗಳನ್ನ ಯಾರು ಮಾಡ್ತಾ ಇದ್ದೀರಾ, ಈಗ ಹೊಸದಾಗಿ ಯಾರು ವ್ಯಾಪಾರವನ್ನು ಶುರು ಮಾಡಿದ್ದೀರಾ, ಅವ್ರಿಗೆ ದೇವಿಯ ಕೃಪೆಯಿಂದ ಅನುಕೂಲ ಆಗುತ್ತೆ. ಇನ್ನು ಮನಸ್ಸಿಗೆ ಮಂದಹಾಸ. ಈ ದಿನ ಬಹಳ ಸಂತೋಷದಿಂದ ನೀವು ದಿನವನ್ನು ಕಳೀತೀರಾ. ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಮಕ್ಕಳಿಂದ ವಿಶೇಷವಾದ ಸಿಹಿ ಸುದ್ದಿ ಒಂದನ್ನು ಕೇಳಲಿದ್ದೀರಿ. ರಾಜಕೀಯ ವ್ಯಕ್ತಿಗಳ ಸಹಾಯವನ್ನು ನೀವು ಇವತ್ತು ಕೇಳ್ತೀರಾ. ಜೊತೆಗೆ ರಾಜಕೀಯ ವ್ಯಕ್ತಿಗಳ ಸಹಾಯವನ್ನು ಕೇಳಿದ ತಕ್ಷಣ ಅವರು ನಿಮಗೆ ಸಹಾಯಕ್ಕೆ ಬರ್ತಾರೆ. ಯಾವುದೇ ರೀತಿಯಾದಂತಹ ಹಣ ಸಹಾಯ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯವನ್ನು ರಾಜಕೀಯ ವ್ಯಕ್ತಿಗಳು ಮಕರ ರಾಶಿಯವರಿಗೆ ಇವತ್ತು ನೀಡ್ತಾರೆ. ಇನ್ನು ಅತಿಯಾದ ಕಲ್ಪನೆಗಳಲ್ಲಿ ಇಂದು ವಿಹಾರವನ್ನು ಮಾಡ್ತೀರಾ. ಎಲ್ಲ ಕೆಲಸಗಳನ್ನು ಮಾಡುವ ಮುನ್ನ ಯೋಚಿಸಿ ಯೋಜನೆ ಹಾಕಿ ಮಾಡುವಂತಹ ನಿಮ್ಮ ಬುದ್ಧಿ ಸ್ವಭಾವ ಇವತ್ತು ಕಾರ್ಯರೂಪಕ್ಕೆ ಬರುತ್ತೆ. ಯಾವುದೇ ರೀತಿಯಾದ ಕಲ್ಪನಾ ಲೋಕದಲ್ಲಿ ನೀವಿದ್ರೆ ಆ ಕಲ್ಪನೆ ಇವತ್ತು ಕನಸು ನನಸಾಗುವ ಸಂದರ್ಭ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಕರ ರಾಶಿಯವರಿಗೂ ಕೂಡ ಇವತ್ತು ಶುಭ ದಿನ ಅಂತಲೇ ಹೇಳ್ಬೋದು. ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣವನ್ನು ಮಾಡಬೇಕಾಗ್ಬೋದು. ಈ ರಾಶಿಯ ಮೀನರಾಶಿಯ ಜನರು ವಿದ್ಯಾಭ್ಯಾಸಕ್ಕೋಸ್ಕರ ಅತಿ ಹೆಚ್ಚು ಖರ್ಚನ್ನು ಇವತ್ತು ಮಾಡ್ತೀರಾ. ದೂರದ ಪ್ರಯಾಣಗಳನ್ನ ಇವತ್ತು ಮಾಡಬೇಕಾಗ್ಬೋದು. ಇನ್ನು ಆರೋಗ್ಯದಲ್ಲಿ ಕೂಡ ನಿಮಗೆ ಇವತ್ತು ಒಳ್ಳೆಯ ರೀತಿಯಾದಂತಹ ಫಲಗಳನ್ನು ನೋಡ್ಬೋದು. ಬಹಳ ದಿನಗಳಿಂದ ಒಂದು ಸಣ್ಣ ಸಣ್ಣ ಕಾಯಿಲೆಗಳಿದೆ, ಅದೆಲ್ಲವೂ ಕೂಡ ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ ದೇವಿಯ ಕೃಪೆಯಿಂದ. ಇನ್ನು ಯತ್ನ ಕಾರ್ಯದಲ್ಲಿ ಜಯ. ಯಾವುದೇ ಕೆಲಸ ಕಾರ್ಯವನ್ನು ಇವತ್ತು ನೀವು ಪ್ರಾರಂಭವನ್ನು ಮಾಡಿದ್ರೆ ಆ ಕೆಲಸದಲ್ಲಿ ಅತಿ ಹೆಚ್ಚು ಜಯವನ್ನು ಇಂದು ದೇವಿಯ ಕೃಪೆಯಿಂದ ನೀವು ಪಡಿತೀರಾ. ಇನ್ನು ಕೊನೆಯದಾಗಿ ಧನಸ್ಸು ರಾಶಿ. ಧನಸ್ಸು ರಾಶಿಯವ್ರಿಗೆ ಇವತ್ತು ಬಹಳ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಜಯ ನಿಮ್ಮದಾಗುತ್ತೆ. ಇವತ್ತು ಏನಾದರೂ ಧನಸ್ಸು ರಾಶಿಯವರಿಗೆ ಕೋರ್ಟ್ ಕೇಸ್ ವ್ಯಾಜ್ಯಗಳು ಇದ್ದರೆ ಇವತ್ತು ಕೋರ್ಟ್ ಕೇಸ್ ವ್ಯಾಜ್ಯದಲ್ಲಿ ಜಯವನ್ನು ನೀವು ಸಾಧಿಸ್ತೀರಾ. ಜಯ ನಿಮ್ಮ ಕಡೆ ಇರುತ್ತೆ. ಯಾವುದೇ ಕೆಲಸ ಕಾರ್ಯ ಮಾಡುವ ಮುನ್ನ ಯೋಜನೆಯನ್ನು ರೂಪಿಸಿ ಇವತ್ತು ನೀವು ಮಾಡಬೇಕು. ದೇವಿಯನ್ನು ನೆನೆದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂದರೆ ದೇವಿಯನ್ನು ನೆನೆದು ಪ್ರತಿಯೊಂದು ಕೆಲಸ ಕಾರ್ಯವನ್ನು ಇವತ್ತು ನೀವು ಮಾಡಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಇನ್ನು ಆಕಸ್ಮಿಕವಾಗಿ ಇವತ್ತು
ಧನಸ್ಸು ರಾಶಿಯವರಿಗೆ ಧನಲಾಭವಾಗಲಿದೆ. ಯಾವುದಾದರೂ ಒಂದು ಮೂಲದಿಂದ ಹಣ ಬಂದು ನಿಮ್ಮ ಕೈಗೆ ಸೇರುತ್ತೆ. ಈ ರೀತಿಯಾಗಿ ಈ ಏಳು ರಾಶಿಗಳಿಗೆ ಇವತ್ತು ದೇವಿಯ ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ಅದೃಷ್ಟ ಅಂತಲೇ ಹೇಳ್ಬೋದು. ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಜೈ ಚಾಮುಂಡೇಶ್ವರಿ ಎಂದು ಬರೆದು ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.